ಇವ್ರದ್ದು ಹಂಗಲ್ಲ, ಸಾಲ ಮನ್ನಾ ಮಾಡ್ತಾರೆ ಇವರು, ಎಲ್ಲ ಇಂಡಸ್ಟ್ರಿಯಲಿಸ್ಟಿಗೆ ಮಾಡ್ತಾರೆ. ಅದನ್ನು ಚರ್ಚೆಗೆ ಬರ್ತಾರೆ, ಕೇಳಿ ಬರಲ್ಲ. ರಾಮನ ತಗೊಂಡು ಬಂದುಬಿಡ್ತಾರೆ, ಧರ್ಮನ ತಗೊಂಡು ಬರ್ತಾರೆ. ಇವಾಗ ಕರಾವಳಿ ಭಾಗದಲ್ಲಿ ಅನಂತಕುಮಾರ್ ಅವರಿಗೆ ಒಂಥರ ಏನು ತಲೆ ಕೆಟ್ಟು, ಮೋಸ್ಟ್ಲಿ ನಿಮಗೂ ಅಸಹ್ಯ ಆಗಿರ್ಬೇಕನ್ನ ಅವ್ರದ್ದು ಬಗ್ಗೆ ಆ ವಿಚಾರಗಳನ್ನು. ಎಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ಸ್ಟ್ಯಾಂಡರ್ಡೇ ಹಿಂಗೆ ಹೊರಟೋಗ್ಬಿಟ್ರೆ, ಅವ್ರು ಚುನಾವಣೆಗೆ ಮಾತ್ರ ಈಗ ಅಲ್ಲೂ ಹೋಗ್ಬೇಕಾಗುತ್ತೆ. ಈಗ ನಾನು ಹೊಂಟೆ, ಯಾಕಂದರೆ ನಳಿನ್ ಕಟೀಲ್ ಏನ ನಳಿನ್ ಕಟೀಲ ನಳಿನ್ ನಳಿನ್ ಕುಮಾರ್ ಕಟೀಲ್ ಈಗ ಅಲ್ಲಿ ಜವಾಬ್ದಾರಿ ನಂಗೆ ಹೇಳಿದ್ದಾರೆ ಸ್ವಲ್ಪ ಓಡಾಡಬೇಕಂತ ಡಿ ಕೆ ಶಿವಕುಮಾರ್ ಅವರು. ನಾವು ಹೋಗ್ತೀವಲ್ಲ, ಯಾಕಂದರೆ ನಾವು ಒಂದು ಸಿದ್ಧಾಂತ ಇಟ್ಕೊಂಡು ಒಂದು ಮನುಷ್ಯತ್ವವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತೀವಿ. ಇಲ್ಲೊಬ್ಬರ ಬೇರೆ ಈಗ ಹುಚ್ಚ ಬಂದಾನೆ, ಅವ್ರಿಗೇನು ಮಾನ ಮರ್ಯಾದೆಯಾ? ಒಬ್ಬ ಮುಖ್ಯಮಂತ್ರಿಗಳಿದೆ, ಬಿ ಜೆ ಪಿಯವ್ರು ಕೆಲವರು ಹಂಗೆ ಹೇಳ್ಬಾರ್ದಾಗಿತ್ತು, ಆದರೂ ಕೂಡ ಅದ್ರ ಮೀನಿಂಗಿಗೆ ನಾವು ಸಮರ್ಥನೆ ಮಾಡ್ಕೊಳ್ತೀವಿ ಅಂತ ನಾಯಕರಿಗೆ. ನಿಮಗೇನು ಯೋಗ್ಯತೆ ಇದೆ ಹೇಳ್ರಿ ನೋಡೋಣ. ಅವನು ಓಟ್ ಹಾಕ್ಕೊಂಡ ಮೇಲೆ ನಾಲ್ಕೂವರೆ ವರ್ಷ ಸಿಗೋದಿಲ್ಲ, ಕಾಣೋದಿಲ್ಲ, ನಾಲ್ಕೂವರೆ ವರ್ಷ ಕಾಣೋದಿಲ್ಲ. ಆದರೆ ಈ ಸತಿ ಮಾತ್ರ ಅವ್ರಿಗೇನೆ ಅಲ್ಲೂ ಕೊಡಲಿ, ಆಗ್ಬಿಡ್ಲಿ ಇದೊಂದು. ಅಲ್ಲಿ ನಳಿನ್ ಕಟೀಲ್ ನಳಿನ್ ಕುಮಾರ್ ಕಟೀಲ್ ಕೊಡಬೇಕು, ಇಲ್ಲ ಅನಂತಕುಮಾರ್ ಹೆಗಡೆಗೆ ಕೊಡಬೇಕು. ಅಲ್ಲಿ ಪೇಪರಲ್ಲಿ ನೋಡ್ತಾ ಇದ್ದೆ, ಇಲ್ಲ ಮೋಸ್ಟ್ಲಿ ಅವರಿಗೆ ಕೊಡ್ತಾ ಇಲ್ಲ, ಮೋಸ್ಟ್ಲಿ ಅದಕ್ಕೆ ಏನಾದ್ರು ಈ ಥರ ಮಾತಾಡ್ತಾ ಇದ್ದಾರೆ, ಚುನಾವಣೆಗೆ ಮತ್ತೆ ನಿಂತು ಒಂದು ಧರ್ಮದ ಹೆಸರಲ್ಲಿ ಗೆಲ್ಲಣ ಅಂತ ಹೇಳಿ. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟು ಕೀಳ್ಮಟ್ಟಕ್ಕೆ ಮಾತಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬಂದುಬಿಟ್ರೆ, ನಾಳೆ ದಿವಸ ಪ್ರಧಾನಮಂತ್ರಿಗೂ ಮಾತಾಡ್ತೀವಿ ನಾವು. ಟೀಕಾ ಟಿಪ್ಪಣಿ ಮಾಡಬೇಕು, ಗೌರವದಿಂದ ಮಾಡಬೇಕು, ವಿಷಯ ಆಧಾರಿತ ಮಾಡಿದಾಗ ಅದನ್ನು ನಾವು ಎಕ್ಸೆಪ್ಟ್ ಮಾಡಬೇಕು, ವೆಲ್ಕಮ್ ಮಾಡಬೇಕು, ಚರ್ಚೆ ಮಾಡಬೇಕು. ಅದ್ರ ಬಗ್ಗೆ ಟೀಕಾ ಟಿಪ್ಪಣಿಗಳು ಅತ್ಲಾಗಿಂದ ಇತ್ಲಾಗ ನಡೀತಾ ಇರಬೇಕು. ಅವಾಗಲೇ ಪ್ರಜಾಪ್ರಭುತ್ವದಲ್ಲಿ ಮುಂದೆ ಹೆಜ್ಜೆಯನ್ನು ಕ್ವಾಲಿಟಿಯಾಗಿ ಜನರು ಏನು ಆಶೀರ್ವಾದ ಮಾಡಿರ್ತಾರೆ ಅದಕ್ಕೆ ಗುಣ ಅದು, ಅದ್ರದ್ದೊಂದು ಗುಣ ಅದು. ಈಗ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಬೇರೆ ಪಕ್ಷಕ್ಕೆ ಹೋಗೋದ, ಕಾಕಡ ತಿಮ್ಮಪ್ಪಾಜಿಯವರೆಲ್ಲ ಟೀಕಾ ಟಿಪ್ಪಣಿ ಮಾಡಬೇಕಾದ್ರೆ ಅದು ಒಂದು ಅರ್ಥ ಇರೋದು, ವಿಚಾರಗಳಿರೋದು, ವಿಚಾರ ಆಧಾರದ ಮೇಲೆ ಕೆಲವು ಸತಿ ಮಾಡೋರು. ಆದರೆ ಈ ಥರ ಹುಚ್ಚರು ಸಹವಾಸನ್ನು ಬಿ ಜೆ ಪಿಯಲ್ಲಿ ಇಟ್ಕೊಂಡ್ರೆ ನನಗೆ ಅನಿಸುತ್ತೆ ಬಿ ಜೆ ಪಿಯಲ್ಲಿ ಇರೋರೆಲ್ಲ ಒಂಥರ ಹುಚ್ಚರ ಸಂತೆ ಅನಿಸುತ್ತೆ. ಸಾಕಷ್ಟು ಒಬ್ಬೊಬ್ಬರು ಅಲ್ಲಲ್ಲಲ್ಲೇ ಹುಡ್ಕಡೆಯೂ ಕೂಡ ಈ ಚುನಾವಣೆಗೆ ಬಂದ ತಕ್ಷಣ ಈ ಥರ ಗಬ್ಬೆಬ್ಸ್ತಕ್ಕಂಥದ್ದು, ಸಂವಿಧಾನವನ್ನು ಗಬ್ಬೆಬ್ಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಅವರು ಯಾಕೆ ಮಾಡ್ತಾರೆ, ಏನು ಮಾಡ್ತಾರೆ, ಅದರ ಉದ್ದೇಶ ಏನು ಅಂದರೆ ಅವರು ಚುನಾವಣೆ ಇಟ್ಕೊಂಡು ಮಾಡೋದು. ಅದನ್ನು ವೈಯಕ್ತಿಕವಾಗಿ ನಾನು ಖಂಡನೆಯನ್ನು ಮಾಡ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ತೀರ್ಮಾನವನ್ನು ತಗೊಳ್ಬೇಕಾಗುತ್ತೆ. ಹಾಗೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಇಂಥ ವಿಚಾರಗಳಿಗೆ. ಅದನ್ನು ಕಾನೂನುಬದ್ಧವಾಗಿ ಆಗಲೇ ಏನೋ ಸೂಮೋಟ ಕೇಸ್ ಹಾಕಿದಾರ, ಹಾಕಬೇಕು. ಅದು ಕಾನೂನುಬದ್ಧವಾಗಿ ಅವ್ರನ್ನ ಎಲ್ಲೆಲ್ಲಿಗೆ ಏನೇನು ಶಿಕ್ಷೆ ಬರಬೇಕೋ ಅದನ್ನು ಒಳಗ್ಪಡಿಸ್ಬೇಕು. ಅದನ್ನು ನಾನು ಕೂಡ ಕಾನೂನಿನ ಹೆಡ್ ಆಗಿರ್ತಕ್ಕಂಥ ನಮ್ಮ ಸರ್ಕಾರಕ್ಕೆ ನಾನು ಡಿಮ್ಯಾಂಡ್ ಮಾಡೇ ಮಾಡ್ತೀನಿ. ಯಾರೇ ಆಗಿರ್ಬೋದು ಈ ರೀತಿ ಮಾತ್ರ ಅದು ಮಾಡ್ತಕ್ಕಂಥದ್ದು ಆಗೋದಿಲ್ಲ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದೆ ಚುನಾವಣೆಯೂ ಕೂಡ ಬರ್ತದೆ. ಈಗ ನಾವು ಸುಮಾರು ಒಂದು ತಿಂಗಳಿಂದ ಎಲ್ಲ ಕಡೆಯೂ ಕೂಡ ಕೆಲವು ಕಾರ್ಯಕ್ರಮಗಳನ್ನು ಎಲ್ಲ ಆಯೋಜನೆ ಮಾಡಿ ನೆಕ್ಸ್ಟು ಎಂ ಪಿ ಚುನಾವಣೆಗೆ ಹೆಜ್ಜೆಯನ್ನು ಇಡ್ತಕ್ಕಂಥ ಕೆಲವು ನಿರ್ಧಾರಗಳನ್ನು ನಾನು ಕೂಡ ಹೋಗಲಿಲ್ಲ. ಎಂ ಪಿ ಮೀಟಿಂಗಿಗೆ ಎರಡು ಮೀಟಿಂಗಿಗೆ ಹೋಗೋಕ್ಕಾಗಲಿಲ್ಲ, ಯುವನಿಧಿ ಇರೋದ್ರಿಂದ. ಬೆಂಗಳೂರಲ್ಲೂ ಮೀಟಿಂಗಿಗೆ ಹೋಗಲಿಲ್ಲ, ಉಸ್ತುವಾರಿ ಸಚಿವನಾಗಿ. ಮತ್ತು ಮಂಗಳೂರಿನ ಇನ್ಚಾರ್ಜ್ ಫಾರ್ ಕ್ಯಾಂಡಿಡೇಟ್ ಫೈನಲೈಸೇಷನ್ ಹೋಗಲಿಲ್ಲ ನಾನು. ಮತ್ತು ಹೀಗೆ ಮತ್ತೆ ಹೋಗಿ ನಮಗೆ ಹೇಳಿದ್ದಾರೆ ಸಪ್ರೇಟಾಗಿ, ನನಗೆ ಮತ್ತು ಶರಣ್ ಅವರಿಗೆಲ್ಲ ಕೂಡ ಮಾತಾಡ್ತಾರೆ, ನೀವು ಕೂಡ ಒಂದು ದಿವಸ ಹೋಗಿ ಬರಬೇಕು ಅಂತ ಹೇಳಿದ್ದಾರೆ. ವರಿಷ್ಠರು ಏನು ತೀರ್ಮಾನ ತಗೊಳ್ತಾರೆ ಅವ್ರ ಮಾರ್ಗದರ್ಶನದೊಳಗೆ ಮುಂದಿನ ದಿನಗಳಲ್ಲಿ ಚುನಾವಣೆಯನ್ನು ನಾವು ಮಾಡ್ತೀವಿ. ಮತ್ತು ಚುನಾವಣೆ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ. ಈ ಕಡೆ ಕರಾವಳಿ ಭಾಗನೂ ಸೇರಿ ಶಿವಮೊಗ್ಗದಲ್ಲಿ ಈ ಸತಿ ಮಾತ್ರ ನಮ್ಮ ಅಭ್ಯರ್ಥಿಗಳನ್ನು ನೂರಕ್ಕೆ ನೂರು ನಾವು ಗೆಲ್ಲಿಸ್ಕೊಳ್ತೀವಿ. ನಾವು ಅಭಿವೃದ್ಧಿಯ ಹೆಸರಲ್ಲಿ ಗೆಲ್ಲಿಸ್ತೀವಿ ಹೊರತು ಬರೀ ಧರ್ಮದ ಹೆಸರು ಇಟ್ಕೊಂಡು ರಾಮನ ಹೆಸರು. ರಾಮನೂ ಇರ್ತಾನೆ, ಲಕ್ಷ್ಮಣನೂ ಇರ್ತಾನೆ, ಕೃಷ್ಣನೂ ಇರ್ತಾನೆ, ನಮ್ಮ ದ್ಯಾಮವನ್ನು ಇರ್ತದೆ, ಗೌರವನೂ ಇರ್ತದೆ, ಎಲ್ಲ ಹಾದಿ ಬೀದಿಯಲ್ಲಿರೋ ಎಲ್ಲ ದೇವರು ಆಶೀರ್ವಾದ. ಮತ್ತು ನಾವು ಬರೀ ರಾಮನ ಕೇಳೋದಿಲ್ಲ, ನಾವು ಎಲ್ಲ ದೇವರ ಆಶೀರ್ವಾದವನ್ನು, ಎಲ್ಲ ಧರ್ಮದ ದೇವರ ಆಶೀರ್ವಾದವನ್ನು ತಗೊಂಡೇ ನಾವು ಚುನಾವಣೆಗೆ ಹೋಗಬೇಕು. ಅದನ್ನು ನಾವು ಮಾಡ್ತೀವಿ, ಆಮೇಲೆ ಈ ಚುನಾವಣೆಯನ್ನು ಗೆಲ್ತೀವಿ ಅಂತ ವಿಶ್ವಾಸ ನಮಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.